ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನ್ ನಿಮ್ ಕಿರಣ್ ಕುವರ ಬಂದಿನಿ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಶನ್ ಜೊತೆ. ಹದಿನೈದು ತುಂಬಾ ದಿನಗಳ ಹಿಂದೆ ನಾನು ಆಕ್ಚುಲಿ ಇಂಟರ್ಲಾಕಿಂಗ್ ಮಡ್ ಬ್ಲಾಕ್ಸ್ ಬಗ್ಗೆ ವಿಡಿಯೋ ಮಾಡಿದ್ದೆ. ಅದು ಬೆಂಗಳೂರಿನಲ್ಲಿರುವಂತಹ ಅರ್ತ್ ಬ್ಲಾಕ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅವರು ಮಾಡ್ತಾ ಇರುವಂತಹ ಇಂಟರ್ಲಾಕಿಂಗ್ ಮಡ್ ಬ್ಲಾಕ್ಸ್ ಗಳ ಬಗ್ಗೆ. ಆದ್ರೆ ನಾನೇನು ಇವತ್ತು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಮಡ್ ಬ್ಲಾಕ್ಗೂ ಏನಿದೆ ಇಂಟರ್ಲಾಕಿಂಗ್ ಮಡ್ ಬ್ಲಾಕ್ ನಾನು ಮುಂಚೆ ತಿಳಿಸಿದೆ, ಎರಡಕ್ಕೂ ಡಿಫ್ರೆನ್ಸ್ ಇದೆ. ಓಕೆ, ಸೊ ಮೊದಲನೇದಾಗಿ ಅದ್ರ ಬಗ್ಗೆ ನಾನು ನಿಮ್ಗೆ ಸ್ವಲ್ಪ ಹೈಲೈಟ್ ಅನ್ನ ಹೇಳ್ಬಿಡ್ತೀನಿ. ಸ್ನೇಹಿತರೆ, ನಾನೇನು ಮುಂಚೆ ತೋರಿಸಿದ್ದೆ, ಏನು ಅರ್ತ್ ಬ್ಲಾಕ್ ಅಂತ ಇದೆ ಬೆಂಗಳೂರಿನಲ್ಲಿ, ಇವರೇನು ಇಂಟರ್ಲಾಕಿಂಗ್ ಬ್ರಿಕ್ಸ್ ಗಳನ್ನ ಮಡ್ ಬ್ಲಾಕ್ ಅನ್ನ ತರ್ತಾ ಇದಾರೆ. ಸ್ನೇಹಿತರೆ, ಇದ್ರ ಕಾನ್ಸೆಪ್ಟೇ ಬೇರೆ. ಓಕೆ, ಡೆಫಿನೆಟ್ಲಿ ಇದು ಕೂಡ ಇಂಟರ್ಲಾಕ್ ಆಗುತ್ತೆ, ಆದ್ರೆ ಇದರಲ್ಲಿ ಕೆಲವೊಂದು ಸ್ಟ್ರಕ್ಚರ್ ಇರುತ್ತೆ, ಹೋಲ್ಸ್ ಗಳಿರ್ತವೆ. ಸೊ ಇವನ್ ನೀವು ಕಟ್ಕೊಂತ ಹೋಗ್ತದೆ, ಆ ಹೋಲ್ಸ್ ಗಳಲ್ಲಿ ರೀಇನ್ಫೋರ್ಸ್ಮೆಂಟ್ ಗಾಗಿ ನೀವಿಲ್ಲಿ ಕಬ್ಬಿಣದ TMT ಗಳನ್ನ ಹಾಕುವಂತದ್ದು. ಹಾಗೂ ಇಷ್ಟು 4-5 ಕೋರ್ಸ್ಗಳು ಮುಗಿದ ನಂತರ ನಿಮ್ಮದರಲ್ಲಿ ಏನು ಸಿಮೆಂಟ್ ನ ಸ್ಲರಿ ಇರುತ್ತೆ, ಅಂತಂದ್ರೆ ಮಡ್ಡಿ ಇರುತ್ತಲ್ಲ, ತುಂಬಾ ತೆಳ್ಳಗ್ ಮಾಡ್ಬಿಟ್ಟು ಅದನ್ನ ಅದ್ರೊಳಗಡೆ ಹುಯ್ಯುವಂತದ್ದು. ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ ಇಂಟರ್ಲಾಕಿಂಗ್ ಬ್ರಿಕ್ಸ್ ಗಳ ಮಧ್ಯೆ ಒಂದು ಸಿಮೆಂಟ್ ಸ್ಕೆಲೆಟನ್ ಸ್ಟ್ರಕ್ಚರ್ ರೆಡಿ ಆಗುತ್ತೆ. ಸೊ ಇದು ನಿಮ್ಮನ್ನ ವಾಲ್ ಏನಿರುತ್ತೆ ಒಳ್ಳೆ ಸ್ಟ್ರೆಂತ್ ಅನ್ನ ಕೊಟ್ಟಿರುತ್ತೆ, ಒಳ್ಳೆದಾಗಿ ಹಿಡಿದಿಟ್ಕೊಂಡಿರುತ್ತೆ. ಓಕೆ, ಸೊ ಇದು ಕಾನ್ಸೆಪ್ಟ್ ಆಗಿತ್ತು ಅರ್ತ್ ಬ್ಲಾಕ್ ಅವ್ರದ್ದು, ಬೆಂಗಳೂರಲ್ಲಿಂದಲ್ಲ ಅರ್ತ್ ಬ್ಲಾಕ್ ಆಗಿತ್ತು. ಓಕೆ, ಸೊ ಇದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಹೆಚ್ಚಿನದಾಗಿ ತಿಳ್ಕೊಬೇಕಂದ್ರೆ ಸೊ ಈ ವಿಡಿಯೋದ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅದನ್ನು ಕೂಡ ನೋಡಿ, ತುಂಬಾ ಚೆನ್ನಾಗಿದೆ ಇದು ಆಕ್ಚುಲಿ. ಓಕೆ, ಸೊ ಇದು ಸ್ವಲ್ಪ ಕಾನ್ಸೆಪ್ಟೇ ಬೇರೆ. ಓಕೆ, ಹಾಗಾದ್ರೆ ಮುಂದಿನದಾಗಿ ಬರುವಂತದ್ದು ರೀಸೆಂಟ್ ಆಗಿ ತುಂಬಾ ಪಾಪ್ಯುಲರ್ ಆಗ್ತಾ ಇರುವಂತಹ ಸುರಕ್ಷಾ ಮಡ್ ಬ್ಲಾಕ್ ಗಳ ಬಗ್ಗೆ. ಸೊ ಏನಪ್ಪ ಸುರಕ್ಷಾ ಮಡ್ ಬ್ಲಾಕ್ ಅಂತಂದ್ರೆ, ಇದು ಕೂಡ ಅಷ್ಟೇ, ಇದು ಕೂಡ ಒಂದು ಇಂಟರ್ಲಾಕಿಂಗ್ ಮಡ್ ಬ್ಲಾಕ್. ಮಡ್ ಬ್ಲಾಕ್ ಅಂತಂದ್ರೆ ಮಣ್ಣಿನ ಇಟ್ಟಿಗೆ. ಓಕೆ, ನೀವು ಆದ್ರೆ ಮಾಮೂಲಿ ಏನ್ ಮಣ್ಣಿನ ಇಟ್ಟಿಗೆ, ಕೆಂಪಿಟ್ಟಿಗೆ ನೀವು ಮನೆ ಕಟ್ಟಾಕ್ ನೋಡ್ತಿರಲ್ಲ, ಆ ಇಟ್ಟಿಗೆಗೂ ಈ ಇಟ್ಟಿಗೆಗೂ ತುಂಬಾ ಡಿಫ್ರೆನ್ಸ್ ಇದೆ, ಅಜಗಜ ಅಂತರ ವ್ಯತ್ಯಾಸವಿದೆ, ಬೆಲೆಯಲ್ಲೂ ಅಷ್ಟೇ, ಅದರ ಮಾಡು ರೀತಿಯಲ್ಲೂ ಅಷ್ಟೇ. ಹಾಗಾದ್ರೆ ಮಾಮೂಲಿ ಮಣ್ಣಿನ ಇಟ್ಟಿಗೆ, ಕೆಂಪಿಟ್ಟಿಗೆನ ಹೇಗೆ ಮಾಡ್ತಾರೆ, ಇದನ್ನ ಹೇಗೆ ಮಾಡಲಾಗುತ್ತೆ ಅಂದ್ರೆ, ಮಾಮೂಲಿ ಮಣ್ಣಿನ ಇಟ್ಟಿಗೆ ಏನ್ ಮಾಡುತ್ತೆ, ಇದನ್ನ ಮಣ್ಣಿನಿಂದ ತಯಾರಿಸ್ತಾರೆ, ಆದ್ರೆ ಪ್ರೆಷರ್ ಅಲ್ಲಿರಲ್ಲ, ಮಾಮೂಲಿ ಪ್ರೆಷರ್ ಕೊಟ್ಬಿಟ್ಟು ರೆಡಿ ಮಾಡ್ಬಿಟ್ಟು ಇದನ್ನ ಬೇಕ್ ಮಾಡಲಾಗುತ್ತೆ, ಸುಡ್ತಾರೆ ಸ್ನೇಹಿತರ. ಓಕೆ, ಸೊ ಇದ್ರ ರೀತಿನೇ ಬೇರೆ. ಆದ್ರೆ ಏನು ಮಡ್ ಬ್ಲಾಕ್ ಇರುತ್ತೆ, ಸುರಕ್ಷಾ ಮಡ್ ಬ್ಲಾಕ್ ಅವ್ರು ಮಾಡ್ತಾ ಇರುವಂತ ಮಡ್ ಬ್ಲಾಕ್ ಇದೆಲ್ಲ, ಇದು ಕೇವಲ ಕಂಪ್ರೆಸ್ಡ್ ಮಡ್ ಬ್ಲಾಕ್ ಆಗಿದೆ ಸ್ನೇಹಿತರೆ. ಏನಪ್ಪ ಕಂಪ್ರೆಸ್ಡ್ ಮಡ್ ಬ್ಲಾಕ್ ಅಂತೀರಾ, ಹೇಳ್ತೀನಿ ಕೇಳಿ ಸ್ನೇಹಿತರೆ. ಮೊದಲನೇದಾಗಿ ಇದೊಂದು ಪ್ರೊಸೀಜರ್ ಹೇಳ್ಬಿಡ್ತೀನಿ ನಿಮ್ಗೆ, ಈ ಮಡ್ ಬ್ಲಾಕ್ ಗಳನ್ನ ರೆಡಿ ಮಾಡೋದು ಹೇಗೆ ಅಂತೇಬಿಟ್ಟು, ಆ ನಂತರ ಇದ್ರದ್ದು ವಿಶೇಷತೆ ಆಮೇಲೆ ಹೇಳ್ತೀನಿ ನಿಮ್ಗೆ. ಓಕೆನಾ, ಸೊ ಮೊದಲನೇದಾಗಿ ಮಾಡುವಂತದ್ದು, ಯಾರೇ ಮಡ್ ಬ್ಲಾಕ್ ಅನ್ನ ರೆಡಿ ಮಾಡ್ಬೇಕು ಅಂತಂದ್ರು, ಮೊದಲನೇದಾಗಿ ಮಣ್ಣನ್ನ ಪರೀಕ್ಷೆ ಮಾಡ್ಬೇಕಾಗತ್ತೆ. ಆ ಮಣ್ಣು ಚೆನ್ನಾಗಿದೆಯೋ ಇಲ್ಲೋ, ಬಾಂಡಿಂಗ್ ಚೆನ್ನಾಗಿದೆಯೋ ಇಲ್ಲೋ. ಕೆಂಪು ಮಣ್ಣನ್ನ ಇಲ್ಲಿ ಯೂಸ್ ಮಾಡಲಾಗ್ತದೆ, ಇದನ್ನ ಮೊದಲನೇದಾಗಿ ಟೆಸ್ಟಿಂಗ್ ಮಾಡ್ಬೇಕಾಗತ್ತೆ ಸ್ನೇಹಿತರೆ. ಇದರಲ್ಲಿ ಬಾಂಡಿಂಗ್ ಚೆನ್ನಾಗಿದೆಯೋ ಇಲ್ಲೋ, ವೆದರ್ ಗೆ ಇದು ಹೇಗೆ ವರ್ತಿಸ್ತದೆ, ಕ್ಯೂರಿಂಗ್ ಚೆನ್ನಾಗುತ್ತೋ ಇಲ್ಲೋ, ಸಿಮೆಂಟ್ ನ ಜೊತೆ ಒಳ್ಳೆ ರೀತಿ ಬಾಂಡ್ ಆಗುತ್ತೋ ಇಲ್ಲೋ, ಇವೆಲ್ಲವನ್ನ ಮೊದಲನೇದಾಗಿ ನೀವು ಸಾಯಿಲ್ ಟೆಸ್ಟಿಂಗ್ ಮೂಲಕ ಚೆಕ್ ಮಾಡ್ಕೊಬೇಕಾಗತ್ತೆ ಸ್ನೇಹಿತರೆ. ಸೊ ಅದರ ನಂತರ ಇದನ್ನ ಮಿಕ್ಸಿಂಗ್ ಮಷೀನ್ ಅಲ್ಲಿ, ಡಿಫ್ರೆಂಟ್ ಆಗಿರೋ ಮಷೀನ್ ಇರುತ್ತೆ, ಅದಕ್ಕೋಸ್ಕರ 85% ಮಣ್ಣು, 15% ಸಿಮೆಂಟ್, ಇವೆರಡನ್ನು ಈ ರೇಷ್ಯೋದಲ್ಲಿ ಮಿಕ್ಸ್ ಮಾಡಲಾಗುತ್ತೆ ಸ್ನೇಹಿತರೆ. ಯಾವಾಗ ಇದನ್ನ ಮಿಕ್ಸ್ ಮಾಡ್ತೀರಾ, ಆ ನಂತರ ಮ್ಯಾನುವಲ್, ಸೆಮಿ ಆಟೋಮೆಟಿಕ್, ಫುಲ್ಲಿ ಆಟೋಮೆಟಿಕ್ ಕಂಪ್ರೆಸಿಂಗ್ ಮಷೀನ್ ಅಲ್ಲಿ, ಬ್ಲಾಕ್ ಕಂಪ್ರೆಸಿಂಗ್ ಮಷೀನ್ ಅಲ್ಲಿ ಇದನ್ನ ಕಂಪ್ರೆಸ್ ಮಾಡಲಾಗುತ್ತೆ ಸ್ನೇಹಿತರೆ. ನಿರ್ದಿಷ್ಟವರ ಆಕಾರದೊಂದಿಗೆ ರೆಡಿ ಮಾಡಲಾಗುತ್ತೆ ಸ್ನೇಹಿತರೆ. ಏನಪ್ಪ ನಿರ್ದಿಷ್ಟವಾದ ಆಕಾರದಂದ್ರೆ, ಇಂಟರ್ಲಾಕಿಂಗ್ ಬ್ರಿಕ್ ಆಗಿರೋದ್ರಿಂದ ಒಂದಕ್ಕೊಂದು ಸರಿಯಾಗಿ ಲಾಕ್ ಆಗುವ ರೀತಿ ಸರಿಯಾದ ಆಕಾರದಲ್ಲಿ ಇದನ್ನ ರೆಡಿ ಮಾಡಲಾಗುತ್ತೆ ಸ್ನೇಹಿತರೆ. ಆ ನಂತರ ರೆಡಿ ಮಾಡಿದ ನಂತರ ಇದನ್ನ ಸ್ಟ್ಯಾಕ್ ಮಾಡಿಬಿಟ್ಟು 15 ದಿನಗಳವರೆಗೆ ಇದನ್ನ ಸತತವಾಗಿ ಕ್ಯೂರಿಂಗ್ ಮಾಡಲಾಗಿತ್ತು ಸ್ನೇಹಿತರೆ. ಯಾವಾಗ 15 ದಿನ ಆದ ನಂತರ ಇದನ್ನ ನೀವು ಕನ್ಸ್ಟ್ರಕ್ಷನ್ ಗೆ ಬಳಸ್ಕೊಬಹುದು ಸ್ನೇಹಿತರೆ. ಸ್ನೇಹಿತರೆ, ಇದಾಯ್ತು ಇದನ್ನ ಮಾಡುವ ರೀತಿ. ಹಾಗಾದ್ರೆ ಇದ್ರ ವಿಶೇಷತೆ ಏನು, ಯಾಕೆ ನಾವು ಮಡ್ ಬ್ಲಾಕ್ಸ್ ಅನ್ನು ಯೂಸ್ ಮಾಡಬೇಕು, ಹಾಗೆ ನಾನು ಯಾಕೆ ತಮ್ನೇಲ್ ಅಲ್ಲಿ ಬಳಸಿದ್ದೀನಿ, ತಮ್ನೇಲ್ ಅಲ್ಲಿ ನಿಮ್ಗೆ ಹೇಳಿರೋದು 30% ಉಳಿತಾಯ ಹೇಗೆ ಆಗುತ್ತೆ ಕನ್ಸ್ಟ್ರಕ್ಷನ್ ಅಲ್ಲಿ, ಹೇಳ್ತೀನಿ ಕೇಳಿ. ಸ್ನೇಹಿತರೆ, ಈ ಮಡ್ ಬ್ಲಾಕ್ ಅನ್ನ ಬಳಸಿ ನೀವು ಕಟ್ಟಬೇಕಾದ್ರೆ ಬೇಸ್ ಏನಿರುತ್ತೆ, ಮಾಮೂಲಿ ಬೇಸ್ ಇರುತ್ತೆ, ಅಪ್ ಟು ಪ್ಲಿಂತ್ ಲೆವೆಲ್ ನೀವು ಮಾಮೂಲಾಗೆ ಮಾಡ್ಬೇಕಾಗತ್ತೆ. ಹೇಗೆ ಉಳಿದ ಕನ್ಸ್ಟ್ರಕ್ಷನ್ ಟ್ರೆಡಿಷನಲ್ ಕನ್ಸ್ಟ್ರಕ್ಷನ್ ಮಾಡ್ತಿರಲ್ಲ ಅದೇ ರೀತಿ ಇರುತ್ತೆ. ಆದರೆ ಮೇಲೆ ಕಟ್ಟುವ ಗೋಡೆ, ಏನು ಮಡ್ ಬ್ಲಾಕ್ ಅನ್ನ ತಗೊಂಡ್ಬಿಟ್ಟು ಕಟ್ತಿರಲ್ಲ, ಈ ಗೋಡೆಗೆ ಫಸ್ಟ್ ಕೋರ್ಸ್ ಗೆ ಕೆಳಗಡೆ ಮಾತ್ರ ನೀವಿಲ್ಲಿ ಸಿಮೆಂಟ್ ಅನ್ನ ಬಳಸುವಂತದ್ದು, ಸಿಮೆಂಟ್ ನ ಮಡ್ಡಿಯನ್ನ ಬಳಸುವಂತದ್ದು. ತದನಂತರ ಆ ನಂತರ ಇದಕ್ಕೆ ಸಿಮೆಂಟ್ ನ ಅಗತ್ಯವಿಲ್ಲ ಸ್ನೇಹಿತರೆ. ಡೆಫಿನೆಟ್ಲಿ ನಿಮ್ಗೆ ಆಶ್ಚರ್ಯವಾಗಬಹುದು, ಸಿಮೆಂಟ್ ಹಾಕಿದ್ರೆ ಹೆಂಗೂ ಕಟ್ಟಕ್ ಆಗುತ್ತೆ ಅಂತ. ಹೌದು ಸ್ನೇಹಿತರೆ, ಏನು ಸುರಕ್ಷಾ ಮಡ್ ಬ್ಲಾಕ್ಸ್ ಅವರು ಪ್ರೆಸೆಂಟ್ ಮಾಡ್ತಾ ಇದಾರೆ. ಸೊ ಈ ರೀತಿ ತುಂಬಾ ಜನ ಸುರಕ್ಷಾದವರು ಅಷ್ಟೇ ಅಲ್ಲ, ತುಂಬಾ ಜನ ಈ ರೀತಿ ಮಡ್ ಬ್ಲಾಕ್ ಗಳನ್ನ ಉತ್ಪಾದನೆ ಮಾಡ್ತಾ ಇದಾರೆ. ಕೊನೆಯಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ, ಸೊ ಈ ರೀತಿ ಮಡ್ ಬ್ಲಾಕ್ ಗಳಿಗೆ ಸಿಮೆಂಟ್ ನ ಅಗತ್ಯವಿಲ್ಲ ಸ್ನೇಹಿತರೆ. ಇದು ಒಂದಕ್ಕೆ ಒಂದು ಇಂಟರ್ಲಾಕ್ ಆಗುತ್ತೆ, ಒಂದರ ಮೇಲೆ ಒಂದು ಇಂಟರ್ಲಾಕ್ ಆಗ್ತಾ ಹೋಗುವಂತದ್ದು. ಆದರೆ 8-10 ಕೋರ್ಸ್ನ ನಂತರ ನೀವಿಲ್ಲಿ ಲಿಂಟಲ್ ಅನ್ನ ಹಾಕುವಂತದ್ದು. ನೆನಪಲ್ಲಿ ಇಟ್ಕೊಳ್ಳಿ, ಲಿಂಟಲ್ ಮಸ್ಟ್ ಅಂಡ್ ಶುಡ್. ಆದರೆ ಕೆಲವೊಬ್ರು ಕೇಳ್ಬೋದು, ಪಿಲ್ಲರ್ನ ಅಗತ್ಯವಿದೆಯಾ, ಕಾಲಮ್ ಸ್ಟ್ರಕ್ಚರ್ ಅನ್ನ ಮಾಡಬೇಕಾಗತ್ತ ಅಂತ ಹೇಳ್ಬಿಟ್ಟು. ಸ್ನೇಹಿತರೆ, ಗ್ರೌಂಡ್ ಫ್ಲೋರ್ ಮಾತ್ರ ಕಟ್ಟೋದಿದ್ರೆ ನೀವು ಕಾಲಮ್ ಸ್ಟ್ರಕ್ಚರ್ ಬೇಡ, ಓನ್ಲಿ ಇಂಟರ್ಲಾಕಿಂಗ್ ಮಡ್ ಬ್ಲಾಕ್ ಗಳಿಂದ ನೀವು ಪೂರ್ತಿ ಕನ್ಸ್ಟ್ರಕ್ಷನ್ ಅನ್ನ ಮುಗಿಸಬಹುದು.
ಆದರೆ ಒಂದು ವೇಳೆ ನೀವು ಗ್ರೌಂಡ್ ಫಸ್ಟ್ ಸೆಕೆಂಡ್ ಕಟ್ತಾ ಇದೀರ ಅಂತಂದ್ರೆ ನೀವಿಲ್ಲಿ ಕಾಲಮ್ ಮತ್ತು ಬೀಮ್ ಗಳನ್ನ ಮಾಡ್ಕೊಬೇಕಾಗುತ್ತೆ. ಹಾಗಳನ್ನ ನೀವು ಈ ಮಡ್ ಬ್ಲಾಕ್ಸ್ ಇಂಟರ್ಲಾಕಿಂಗ್ ಮಡ್ ಬ್ಲಾಕ್ಸ್ ಗಳನ್ನ ಮಾಡಬಹುದು ಸ್ನೇಹಿತರೆ. ಓಕೆ, ಸೊ ಇಲ್ಲೂ ಕೂಡ ಯಾವ ರೀತಿ ಸಿಮೆಂಟ್ ನ ಅಗತ್ಯ ನಿಮ್ಗೆ ಬೀಳದೆ ಇರುವಂತದ್ದು. ಸೊ ನೀವೇ ಯೋಚನೆ ಮಾಡಿ, ಒಂದು ಬ್ಲಾಕ್ ಎರಡು ಬ್ಲಾಕ್ ಗಳ ಮಧ್ಯೆ ಸಿಮೆಂಟೇ ಬೇಕಾಗಿಲ್ಲ ಅಂತಂದ್ರೆ ಎಷ್ಟು ಉಳಿತಾಯವಾಗಬಹುದು ಸಿಮೆಂಟ್ದು, ಮರಳದು, ಲೇಬರ್ದು. ಸೊ ಆದ್ದರಿಂದ ಹೇಳುವಂಥದ್ದು, ಓವರ್ಆಲ್ ಆಗಿ ಓವರ್ಆಲ್ ಕನ್ಸ್ಟ್ರಕ್ಷನ್ ಕಾಸ್ಟ್ ಅಲ್ಲಿ ಈ ಬ್ಲಾಕ್ ಗಳನ್ನ ಬಳಸೋದ್ರಿಂದ ನಿಮ್ಗೆ 30-40% ನಿಮ್ಗೆ ಉಳಿತಾಯವಾಗೋದು ಗ್ಯಾರಂಟಿ ಸ್ನೇಹಿತರೆ. ಒಂದು 10 ಲಕ್ಷದ ಪ್ರಾಜೆಕ್ಟ್ ಅನ್ನ ನೀವು ಮಾಡ್ತಾ ಇದ್ರೆ ಆರಾಮವಾಗಿ ನೀವು 3-4 ಲಕ್ಷ ರೂಪಾಯಿನ ಗ್ಯಾರಂಟಿ ಉಳಿಸಬಹುದು ಸ್ನೇಹಿತರೆ. ಅಂದ್ರೆ ಇಲ್ಲಿ ಬರೋ ಇನ್ನೊಂದು ಕ್ವಶನ್ ಏನಂತಂದ್ರೆ, ಕೇವಲ ಇದು ಒಂದರ ಮೇಲೆ ಒಂದು ಜೋಡಿಸಿರೋದ್ರಿಂದ, ಯಾವುದೇ ಸಿಮೆಂಟ್ ಬಳಸದೆ ಇರೋದ್ರಿಂದ ಇದು ಸ್ಟ್ರೆಂತ್ ಚೆನ್ನಾಗಿರುತ್ತಾ? ಅಂದ್ರೆ ಇಷ್ಟೊಂದು ಹೈಟ್ ಆಗಿ ಕೊಡಿದ್ರು ಕೂಡ ಏನು ಆಗೋದಿಲ್ವಾ ಸ್ನೇಹಿತರೆ? ಡೆಫಿನೆಟ್ಲಿ ಏನಾಗಲ್ಲ. ಆದ್ರೆ ಮುಖ್ಯವಾಗಿ ನೀವು ತಿಳ್ಕೊಂಡಿರ್ಬೇಕಾಗಿರೋದು ಇದನ್ನ ಕಟ್ಟು ರೀತಿಯನ್ನು ತಿಳ್ಕೊಂಡಿರ್ಬೇಕಾಗುತ್ತೆ, ಸರಿಯಾಗಿ ಇಂಟರ್ ಲಾಕ್ ಮಾಡೋದನ್ನ ತಿಳ್ಕೊಂಡಿರ್ಬೇಕಾಗುತ್ತೆ, ಹಾಗೂ 10 ಕೋರ್ಸ್ ಆದ ನಂತರ ನೀವು ಲಿಂಟ್ ಹಾಕೋದನ್ನ ಮರಿಬಾರದು ಸ್ನೇಹಿತರೆ. ಹಾಗೂ ಅದರ ಮೇಲ್ಗಡೆ ಏನು ಸ್ಲ್ಯಾಬ್ ಬರುತ್ತೆ ಅಥವಾ ಹಂಚಿನ ರೂಪ ಬರುತ್ತೆ ಅದರ ಡೆಡ್ ವೇಟ್ ಗೆ ಇದೆ ಆಕ್ಚುಲಿ ಸರಿಯಾಗಿ ಸೆಟಲ್ ಆಗುತ್ತೆ ಸ್ನೇಹಿತರೆ. ಸೊ ಆದ್ರಿಂದ ನೀವು ಇಲ್ಲಿ ಬಿದೋಗ್ಬಿಡುತ್ತೇನೋ ಅನ್ನೋ ಯಾವುದೇ ರೀತಿ ಟೆನ್ಷನ್ ಇಟ್ಕೊಳ್ಳೋ ಅಗತ್ಯ ಇಲ್ಲ ಸ್ನೇಹಿತರೆ. ನೆಕ್ಸ್ಟ್ ವಿಶೇಷತೆ ಅಂತಂದ್ರೆ ಇದರ ಸ್ಟ್ರೆಂತ್. ಹೌದು ಸ್ನೇಹಿತರೆ, ಪ್ರತಿಯೊಂದು ಮಡ್ ಬ್ಲಾಕ್ ಗಳು ಕೂಡ, ಅದು ನಾನು ಮುಂಚೆ ತಿಳಿಸಿದಂತಹ ಅರ್ತ್ ಬ್ಲಾಕ್ ಆದ್ರೂ ಅಷ್ಟೇ, ಇನ್ನು ಸುರಕ್ಷಾ ಬ್ಲಾಕ್ ಗಳಾದ್ರೂ ಅಷ್ಟೇ, ಸೂಪರ್ ಆದ ಸ್ಟ್ರೆಂತ್ ಅನ್ನು ಹೊಂದಿರುತ್ತೆ. ನೀವು ಇದು ಸ್ಟ್ರೆಂತ್ ನ ಚೆಕ್ ಮಾಡಬಹುದು, ಇನ್ನು ಸುತ್ತಿಗೆಯಿಂದ ಇದ್ರ ಮೇಲೆ ಹೊಡೆದ್ರೆ ಗೊತ್ತಾಗುತ್ತೆ ನಿಮ್ಗೆ ಇದು ಎಷ್ಟು ಸ್ಟ್ರೆಂತ್ ಆಗಿದೆ ಅಂತ ಹೇಳ್ಬಿಟ್ಟು. ಅಷ್ಟೇ ಅಲ್ಲದೆ ಇದ್ರ ಮೇಲ್ಗಡೆ ಪರೀಕ್ಷೆಗಳನ್ನು ಕೂಡ ನಡೆಸಲಾಗುತ್ತೆ. ಬೇಕಾದ್ರೆ ಅವ್ರು ಲಿಂಕ್ ಎಲ್ಲ ಕೊಟ್ಟಿರ್ತೀನಿ, ಅದ್ರ ಮೇಲೆ ನಿಂತ್ಕೊಂಡು ಸಿಂಗಲ್ ಬ್ರಿಕ್ ಮೇಲೆ ನಿಂತ್ಕೊಂಡು ಅದನ್ನ ಡ್ರಾಪ್ ಟೆಸ್ಟ್, ಮೊಬೈಲ್ ತರ ಡ್ರಾಪ್ ಟೆಸ್ಟ್ ಕೂಡ ಎಲ್ಲ ಮಾಡಿದ್ದಾರೆ. ತುಂಬಾ ನಿಜವಾಗ್ಲೂ ಒಳ್ಳೆ ಬಾಳಿಕೆ ಬರುತ್ತೆ ಅಂತ ಹೇಳ್ಬೋದು. ಇದಾಗಲ್ಲ, ಒಡೆದು ಹೋಗಲ್ಲ. ಮಾಮೂಲಿ ಬ್ರಿಕ್ಸ್ ಅನ್ನೆಲ್ಲ ನೀವು ಒಂದು 4-5 ಅಡಿಯಿಂದ ಬಿಸಾಕಿದ್ರೆ ಡೆಫಿನೆಟ್ ಎಲ್ಲ ಒಡೆದು ಹೋಗುತ್ತೆ, ಬ್ರೇಕ್ ಆಗೇ ಆಗುತ್ತೆ. ಆದ್ರೆ ಇದು ಬ್ರೇಕ್ ಆಗಲ್ಲ ಸ್ನೇಹಿತರೆ, ಸ್ಟ್ರೆಂತ್ ನ ವಿಚಾರ. ನೆಕ್ಸ್ಟ್ ಏನಪ್ಪಾ ಇದ್ರ ಮಹತ್ವ ಅಂತಂದ್ರೆ ವೆದರ್ ಕಂಟ್ರೋಲ್. ಹೌದು ಸ್ನೇಹಿತರೆ, ಈ ರೀತಿ ಬ್ರಿಕ್ ಗಳನ್ನ ಯೂಸ್ ಮಾಡಿ, ಬ್ಲಾಕ್ ಗಳನ್ನ ಯೂಸ್ ಮಾಡಿ ನೀವು ಮನೆ ಕಟ್ಟಿದ್ರೆ ನಿಮಗೆ ವೆದರ್ ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ಬೋದು. ಏನಪ್ಪ ವೆದರ್ ಕಂಟ್ರೋಲ್ ಅಂತಂದ್ರೆ, ಹೆಚ್ಚಿನ ಸಮಯದಲ್ಲಿ ಈ ಬ್ಲಾಕ್ ಗಳಿಂದ ಕಟ್ಟಿರುವಂತಹ ಮನೆಗಳಲ್ಲಿ ನಿಮಗೆ ತಂಪಾದ ವಾತಾವರಣ ಇರುವಂತದ್ದು, ಬಿಸಿಲು ಹೊರಗಡೆ ಎಷ್ಟೇ ಇರಲಿ ನಿಮಗೆ ಅದು 70% ವೆದರ್ ಅನ್ನ ಇದನ್ನು ಕಂಟ್ರೋಲ್ ಮಾಡುತ್ತೆ ಸ್ನೇಹಿತರೆ. ಸೊ ಆದ್ರಿಂದ ಈ ರೀತಿ ಬ್ಲಾಕ್ ಗಳನ್ನ ಕಟ್ಟಿರೋ ಮನೆಗಳಲ್ಲಿ ನಿಮಗೆ ತಂಪಾದ ವಾತಾವರಣ, ಕೂಲ್ ಆಗಿರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಮುಂದಿನ ವಿಶೇಷತೆ ಬಂದು ಫಾಸ್ಟ್ ವರ್ಕ್. ನಾನು ಮುಂಚೆನೆ ಹೇಳ್ದಂಗೆ ಯಾವುದೇ ರೀತಿ ಸಿಮೆಂಟ್ ನ ಅಗತ್ಯವಿಲ್ಲ, ಸಿಮೆಂಟ್ ಲೈನ್ ಅಗತ್ಯವಿರಲಿದೆ ಇರೋದ್ರಿಂದ ಆದಷ್ಟು ಬೇಗನೆ ಒಂದು 3 ತಿಂಗಳಲ್ಲಿ ಕಟ್ಟೋ ಮನೆಗಳನ್ನು ನೀವು ಕೇವಲ 1 ತಿಂಗಳಲ್ಲಿ ಕಟ್ಟಬಹುದು ಸ್ನೇಹಿತರೆ. ಸೊ ಅಂದ್ರೆ ನಿಮಗೆ ಅಪ್ ಟು 60% ಸಮಯದ ಉಳಿತಾಯ ಇಲ್ಲಿ ಆಗುವಂತಹದ್ದು ಸ್ನೇಹಿತರೆ. ಮುಂದಿನದಾಗಿ ಬರುವಂತದ್ದು ಪೇಂಟಿಂಗ್. ಹೌದು ಸ್ನೇಹಿತರೆ, ಇಂಟರ್ಲಾಕಿಂಗ್ ಮಡ್ ಬ್ಲಾಕ್ ಏನಿರ್ತಾವಲ್ಲ ಇವಕ್ಕೆ ನಿಮಗೆ ಪೇಂಟಿಂಗ್ ನ ಅಗತ್ಯವಿಲ್ಲ. ಸರ್ಫೇಸ್ ತುಂಬಾ ಚೆನ್ನಾಗಿರೋದ್ರಿಂದ ಇನ್ನರ್ ಅಲ್ಲಿ ನಿಮಗೆ ಪೇಂಟ್ ಬೇಕಾದ್ರೂ ಕೂಡ ನೀವು ಕೇವಲ ಒಂದು 2 ಕೋಟ್ 2 ಕೋಟ್ ಪಟ್ಟಿ ಮಾಡಿಬಿಟ್ಟು ಅದ್ರ ಮೇಲೆ ಪೇಂಟ್ ಮಣ್ಣ ಮಾಡ್ಕೊಬಹುದು ಸ್ನೇಹಿತರೆ. ತುಂಬಾ ಜನ ಪೇಂಟ್ ಮಾಡೋ ಅಗತ್ಯ ಕೂಡ ಇಲ್ಲ, ಹೊರಗಡೆ ಕೂಡ ಅಷ್ಟೇ. ಇದ್ರ ಲುಕ್ಕೆ ತುಂಬಾ ಸೂಪರ್ ಆಗಿರುತ್ತೆ, ಇದು ಕೂಡ ವಿಶೇಷತೆ. ಲುಕ್ಕೆ ಚೆನ್ನಾಗಿರೋದ್ರಿಂದ ನೀವು ಲಾಕರಿಂಗ್ ಪೇಂಟ್ ಅಂತ ಬರುತ್ತೆ, ಟ್ರಾನ್ಸ್ಪರೆಂಟ್ ಆಗಿರುವಂತ ನೀರ್ ತರ ಇರುತ್ತೆ. ಸೊ ಇದನ್ನ ಯೂಸ್ ಮಾಡಿದ್ರೆ ಲುಕ್ಕು ಚೆನ್ನಾಗಿರುತ್ತೆ, ಶೈನಿಂಗ್ ಅಲ್ಲಿ ಇರುತ್ತೆ, ಹಾಗೂ ವೆದರ್ ಪ್ರೂಫ್ ಕೂಡ. ಹೌದು, ಆಕ್ಚುಲಿ ಇದು ಕೂಡ ವೆದರ್ ಪ್ರೂಫ್. ಯಾವುದೇ ರೀತಿ ನಿಮ್ಗೆ ಮಳೆ ಬಂದ್ರೆ ನೀರೆಲ್ಲ ಒಳಗಡೆ ಬರುತ್ತೆ ಆತರ ಸೀನೇ ಇಲ್ಲ. ಆದ್ರೂ ಕೂಡ ಲಾಕರಿಂಗ್ ಪೇಂಟ್ ಅನ್ನ ನೀವು ಯೂಸ್ ಮಾಡಿದ್ರೆ ಮಳೆ ನೀರು ಕೂಡ ಇದರಲ್ಲಿ ಈಸಿಯಾಗಿ ಹರಿದೋಗುವಂತದ್ದು. ಸೊ ಆದ್ರಿಂದ ಲಾಕರಿಂಗ್ ಪೇಂಟ್ ಅನ್ನ ಔಟ್ ಸೈಡ್ ಅಲ್ಲಿ ಯೂಸ್ ಮಾಡಿ, ಒಳಗಡೆ ನಿಮ್ಗೆ ನಿಮ್ದೇ ಆದಂತ ಕಲರ್ ಬೇಕು ಅಂತಂದ್ರು ಕೂಡ ನೀವು ಡೈರೆಕ್ಟ್ ಆಗಿ ಪೇಂಟ್ ಮಾಡಬಹುದು, ಇಲ್ಲವೇ ಪುಟ್ಟಿಯನ್ನ ಯೂಸ್ ಮಾಡಿಕೊಂಡು ಅದ್ರ ಮೇಲೂ ಕೂಡ ನೀವು ಇಲ್ಲಿ ಪೇಂಟ್ ಅನ್ನ ಮಾಡ್ಕೊಬಹುದು ಸ್ನೇಹಿತರೆ. ಹಾಗಾದ್ರೆ ಈ ಬ್ಲಾಕ್ ಗಳನ್ನ ಯಾವ್ಯಾವ ರೀತಿ ಕನ್ಸ್ಟ್ರಕ್ಷನ್ ಅಲ್ಲಿ ಯೂಸ್ ಮಾಡುವಂತದ್ದು, ನಾನು ಮುಂಚೆನೆ ಹೇಳ್ದಂಗೆ ನೀವು ಕಾಲಮ್ ಸ್ಟ್ರಕ್ಚರ್ ಹೋಗ್ತಾ ಇದ್ರ, 1ಕ್ಕಿಂತ ಹೆಚ್ಚು ಫ್ಲೋರ್ ಅನ್ನ ಕಟ್ತಾ ಇದ್ರ, ಡೆಫಿನೆಟ್ಲಿ ಅವಾಗ ನೀವು ವಾಲ್ ಗಳಿಗೆ ಇದನ್ನ ಯೂಸ್ ಮಾಡಬಹುದು. ಹಾಗೂ ಗ್ರೌಂಡ್ ಫ್ಲೋರ್ ಮಾತ್ರ ಕಟ್ತಾ ಇದ್ರೆ ನಿಮ್ಗೆ ಕಾಲಮ್ ಸ್ಟ್ರಕ್ಚರ್ ಬೇಕಾಗಿಲ್ಲ, ಈಸಿಯಾಗಿ ಕಟ್ಟುವಂತದ್ದು. ಲಿಂಟ್ಲ್ ಹಾಕೋದನ್ನ ಮಾತ್ರ ಇಲ್ಲಿ ಮರೆಯೋ ಹಾಗಿಲ್ಲ. ಅಷ್ಟೇ ಅಲ್ಲದೆ ಹೋಟೆಲ್ಗಳು, ರೆಸಾರ್ಟ್, ಹಾಸ್ಟೆಲ್ಗಳು, ಸೊ ಯಾವುದೇ ರೀತಿಯ ಕನ್ಸ್ಟ್ರಕ್ಷನ್ ಅನ್ನು ಕೂಡ ಇಲ್ಲಿ ಮಾಡಬಹುದು ಸ್ನೇಹಿತರೆ. ಸ್ನೇಹಿತರೆ ಕೊನೆಯದಾಗಿ ಬರುವಂತದ್ದು ಇದರ ಸೈಜ್ ಮತ್ತು ಸ್ಟ್ರಕ್ಚರ್ ಗಳು. ಹೌದು ಸ್ನೇಹಿತರೆ, ನಾನು ಮುಂಚೆನೆ ಹೇಳ್ದಂಗೆ ಅರ್ತ್ ಬ್ಲಾಕ್ ಏನಿದೆ ಅಲ್ಲ, ಅರ್ತ್ ಬ್ಲಾಕ್ ನಿಮ್ಗೆ ಅನೇಕ ರೀತಿಯ ಡಿಸೈನ್ ಗಳಲ್ಲಿ, ಅನೇಕ ರೀತಿಯ ಸೈಜ್ ಗಳಲ್ಲಿ ಅವೈಲೇಬಲ್ ಇದೆ ಸ್ನೇಹಿತರೆ. ಆದರೆ ಇಂಟರ್ಲಾಕಿಂಗ್ ಮಡ್ ಬ್ಲಾಕ್ ಗಳು ನಿಮ್ಗೆ 8x6x11.5 ಒಂದು ಬರುತ್ತೆ, ಒಂದು ಸೈಜ್ ಬರುತ್ತೆ, ಅದು 20 ಕೆಜಿ ಇರುತ್ತೆ ನಿಮ್ಗೆ. ಇದರ ಬೆಲೆ ನಿಮಗೆ 33 ರೂಪಾಯಿಗಳಾಗುತ್ತೆ. ಇನ್ನೊಂದು ಬಂದ್ಬಿಟ್ಟು 6x6x11.5 inches. ಸೊ ಈ ರೀತಿ ಇದು ನಿಮಗೆ 14 ಕೆಜಿ ಇರುತ್ತೆ, ಇದರ ಬೆಲೆ ನಿಮಗೆ 29 ರೂಪಾಯಿಗಳಾಗ್ತವೆ ಸ್ನೇಹಿತರೆ. ಸೊ ಈ ಸೈಜ್ ಅಲ್ಲಿ ನಿಮ್ಗೆ ಸಿಗ್ತಾ ಇರುವಂತದ್ದು. ಆದ್ರೆ ಈ ಬೆಲೆ ಏನ್ ಹೇಳಿದೆ, ಇದು ಸುರಕ್ಷಾ ಮಡ್ ಬ್ಲಾಕ್ ಅವರು ಆಫರ್ ಮಾಡ್ತಾ ಇರುವಂತದ್ದು ಈ ರೇಟ್ ಅಲ್ಲಿ. ಡೆಫಿನೆಟ್ಲಿ ಈ ರೇಟ್ ಅಲ್ಲಿ ಬೇರೆ ಯಾರು ಕೊಡ್ತಾ ಇಲ್ಲ, ಇದು ಡೆಫಿನೆಟ್ ಅವರು ವಿಶೇಷತೆ ಅಂತ ಹೇಳ್ಬೋದು. ಈ ಸುರಕ್ಷಾ
ಮಡ್ ಬ್ಲಾಕ್ ಅವರು ಡೆಫಿನೆಟ್ಲಿ ಒಂದು ಕಾಂಪಿಟೇಟಿವ್ ರೇಟ್ ಇಟ್ಟಿದ್ದಾರೆ ಅಂತ ಹೇಳ್ಬಹುದು. ಈ ಸೈಜ್ಗೆ ಡೆಫಿನೆಟ್ಲಿ ಈ ರೇಟ್ ಅಲ್ಲಿ ನಿಮ್ಗೆ ಅವೈಲೇಬಲ್ ಇಲ್ಲ, ಸ್ವಲ್ಪ ಒಂದು 10 ರೂಪಾಯಿನೋ 15 ರೂಪಾಯಿನೋ ಜಾಸ್ತಿನೇ ಹೇಳ್ತಾ ಇದ್ರೆ ಬೇರೆ ಸಪ್ಲೈಯರ್ ಗಳು ಸ್ನೇಹಿತರೆ. ಹಾಗಾದ್ರೆ ಬೇರೆ ಸಪ್ಲೈಯರ್ ಗಳು ಯಾರ್ಯಾರು ಇದ್ದಾರೆ? ನಾನು ಮುಂಚೆನೆ ಹೇಳ್ದಂಗೆ ಅರ್ತ್ ಬ್ಲಾಕ್ ಬೆಂಗಳೂರು, ಅದೇ ರೀತಿ ಅಲ್ಲದೆ ಬೆಂಗಳೂರಿನ ಹೊರವಲಯದಲ್ಲಿ ಒಂದು 2-3 ಸಪ್ಲೈಯರ್ಸ್ ಇದ್ದಾರೆ, ಹಾಗೂ ಆಂಧ್ರ ಪ್ರದೇಶದಲ್ಲೂ ಕೂಡ ನಿಮಗೆ 2-3 ಸಪ್ಲೈಯರ್ ಗಳು ಅವೈಲೇಬಲ್ ಇದ್ದಾರೆ ಸ್ನೇಹಿತರೆ. ಪ್ರತಿಯೊಂದರ ಡೀಟೇಲ್ಸ್ ಅನ್ನ ನಾನು ನಿಮಗೆ ಕೊಟ್ಟಿರ್ತೀನಿ. indiamart.com ಅಲ್ಲಿ ಆಕ್ಚುಲಿ ನೀವು ಚೆಕ್ ಮಾಡಿದ್ರೆ ಅನೇಕ ನಿಮಗೆ ಸುತ್ತಮುತ್ತಲು ಕರ್ನಾಟಕ ಹಾಗೂ ಕರ್ನಾಟಕ ಸುತ್ತಮುತ್ತ ಅನೇಕ ರಾಜ್ಯಗಳಿಂದ ಈ ರೀತಿ ಮಡ್ ಬ್ಲಾಕ್ ಸಪ್ಲೈಯರ್ಸ್ ಗಳು ನಿಮಗೆ ಅವೈಲೇಬಲ್ ಇದ್ದಾರೆ. ಅಷ್ಟೇ ಅಲ್ಲದೆ ನೀವು ಸುರಕ್ಷಾ ಬೇಕಾದ ಸುರಕ್ಷಾ ಡೀಟೇಲ್ಸ್ ಕೊಟ್ಟಿರ್ತೀನಿ, ಆದರೆ ಸುರಕ್ಷಾದವರು ಆಲ್ರೆಡಿ ಅಕ್ಟೋಬರ್ ವರೆಗೆ ನಾವು ಬುಕ್ ಆಗ್ಬಿಟ್ಟಿದೀವಿ ಅಂತ ವಿಡಿಯೋನೇ ಮಾಡಿಬಿಟ್ಟಿದ್ದಾರೆ. ಸದ್ಯಕ್ಕೆ ಅವರು ಅವೈಲೇಬಲ್ ಇಲ್ಲ, ಸುರಕ್ಷಾದಲ್ಲಿ ಅವೈಲೇಬಲ್ ಇಲ್ಲ ನಿಮಗೆ ಮಡ್ ಬ್ಲಾಕ್ಸ್ ಗಳು. ಬಟ್ ರೇಟ್ ಡೆಫಿನೆಟ್ಲಿ ಸುರಕ್ಷಾದವ್ರ ರೇಟ್ ನಂಗೆ ತುಂಬಾ ಇಷ್ಟ ಆಯ್ತು, ಹಾಗೂ ಬೇರೆ ಬೇರೆ ಸಪ್ಲೈಯರ್ಸ್ ಗಳ ಲಿಂಕ್ ಅನ್ನು ಕೂಡ ನಾನು ನಿಮಗೆ ಕೊಟ್ಟಿರ್ತೀನಿ ಸ್ನೇಹಿತರೆ. ಸೊ ಬಟ್ ಎಲ್ಲಿಂದಾನೆ ತರಿಸ್ಕೊಳ್ಳಿ, ಟ್ರಾನ್ಸ್ಪೋರ್ಟೇಶನ್ ನಿಮ್ಗೆ ಇಲ್ಲಿ ಎಕ್ಸ್ಟ್ರಾ ಆಗುವಂತದ್ದು, ಸುರಕ್ಷಾದಿಂದ ತರಿಸ್ಕೊಂಡ್ರು ಅಷ್ಟೇ, ಬೇರೆ ಕಡೆಯಿಂದ ತರಿಸ್ಕೊಂಡ್ರು ಅಷ್ಟೇ. ಸೊ ನಿಮಗೆ ಇಲ್ಲಿ ಟ್ರಾನ್ಸ್ಪೋರ್ಟೇಶನ್ ಎಕ್ಸ್ಟ್ರಾ ಆಗುತ್ತೆ ಸ್ನೇಹಿತರೆ. ಸೊ ಓವರ್ ಆಲ್ ಆಗಿ ನೋಡ್ಬೇಕಂದ್ರೆ ಒಂದು ಈಕೋ ಫ್ರೆಂಡ್ಲಿ ಪ್ರಾಡಕ್ಟ್ ಆಗಿದೆ, ನಮ್ಮ ನೇಚರ್ಗೆ ತುಂಬಾ ಒಳ್ಳೇದು, ಇದರಿಂದ ಡೆಫಿನೆಟ್ಲಿ ಯೂಸ್ ಮಾಡಬಹುದು, ಕೂಲ್ ಆಗಿ ಕೂಡ ಇರುತ್ತೆ, ಹೊಸ ಪ್ರಯತ್ನ ಕೂಡ, ತುಂಬಾ ಜನ ಇನ್ನೂವರೆಗೆ ಟ್ರೈ ಮಾಡ್ತಾ ಇಲ್ಲ, ಡೆಫಿನೆಟ್ಲಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿದೆ. ಅದೇ ರೀತಿಯಲ್ಲಿ ಇನ್ನೊಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ, ಇಂಟರ್ಲಾಕ್ ಬ್ರಿಕ್ಸ್ ಗಳು ಕೇವಲ ಮಡ್ ಅಲ್ಲ ಅಷ್ಟೇ ಅಲ್ಲ, ಇವಾಗ ಸಿಮೆಂಟ್ ಹೌದು ಕಾಂಕ್ರೀಟ್ ಬ್ಲಾಕ್ ಗಳಲ್ಲೂ ಕೂಡ ನಿಮಗೆ ಇಂಟರ್ಲಾಕ್ ಬ್ರಿಕ್ಸ್ ಗಳು ಅವೈಲೇಬಲ್ ಇದೆ ಸ್ನೇಹಿತರೆ. ಇದು ಇದೊಂದು ಹೊಸ ವಿಚಾರ. ಸೊ ಈ ಬ್ಲಾಕ್ ಗಳನ್ನು ಅಷ್ಟೇ ನೀವು ಒಂದ್ರ ಜೊತೆ ಒಂದು ಇಂಟರ್ಲಾಕ್ ಮಾಡಿಬಿಟ್ಟು ಕನ್ಸ್ಟ್ರಕ್ಷನ್ ಅನ್ನ ಮಾಡಬಹುದು. ಇದಕ್ಕೆ ತಕ್ಕಾದಂತಹ ಲಿಂಕ್ಸ್ ಗಳನ್ನು ಕೂಡ ನಾನು ನಿಮ್ಗೆ ಇಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ. ಸೊ ನೋಡಿದ್ರಲ್ಲ ನಿಮಗೋಸ್ಕರ ಒಂದು ಉತ್ತಮವಾದ ವಿಚಾರ ತಂದಿಸು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ. ಏನೇ ಆದ್ರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದ್ರೆ ಕನ್ನಡಿಗರೇ ಕನ್ನಡಿಗರನ್ನು ಬೆಳೆಸಬೇಕು. ನಮಸ್ಕಾರ.